ಆತ್ಮೀಯ ವಿದ್ಯಾರ್ಥಿಗಳು, ನಾವು ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಟುಡೇ ಐ ಆಮ್ ಡೀಲಿಂಗ್ ವಿತ್ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ರೂಪುಗೊಂಡಿರುವಂಥದ್ದು 19ನೇ ಶತಮಾನದ ಮಧ್ಯಭಾಗದಲ್ಲಿ. ನಂತರದ 50 ವರ್ಷಗಳಲ್ಲಿ ವೈಜ್ಞಾನಿಕ ಸ್ವರೂಪವನ್ನು ಅದು ಪಡೆದುಕೊಳ್ತದೆ. ಸೋಷಿಯಾಲಜಿ ಬಿಗಿನ್ ಟು ಎಮರ್ಜ್ ಆಸ್ ಎ ಸಪರೇಟ್ ಡಿಸಿಪ್ಲಿನ್ ಓನ್ಲಿ ಅರೌಂಡ್ ದ ಮಿಡಲ್ ಆಫ್ ದ 19th century. ಇನ್ ದ ನೆಕ್ಸ್ಟ್ 50 ಇಯರ್ಸ್ ದ ಸೈಂಟಿಫಿಕ್ ಫಾರ್ಮ್ಯಾಟ್ ಟುಕ್ ಆಫ್. ಅಗಸ್ಟ್ ಕೌಂಟ್ರಿಗಿಂತ ಮೊದಲು ಸಾಮಾಜಿಕ ಚಿಂತನೆ ಅನ್ನುವಂಥದ್ದಿತ್ತು. ಸಹಸ್ರಾರು ವರ್ಷಗಳಿಂದ ಚಿಂತಕರು, ತತ್ವಜ್ಞಾನಿಗಳು, ಕಾನೂನು ಪಂಡಿತರು, ಸಮಾಜ ಸುಧಾರಕರು ತಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮತ್ತು ಅವುಗಳ ಪರಿಹಾರದ ಬಗ್ಗೆ ತಮ್ಮದೇ ಆದಂಥ ವಿಚಾರಗಳನ್ನು ಹೊಂದಿದ್ದರು. ಇವರ ಬರವಣಿಗೆಗಳಲ್ಲಿ ಸಾಮಾಜಿಕ ವಿಚಾರಗಳ ಚಿಂತನೆಗಳು ವ್ಯಕ್ತವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಫಾರ್ ಮಿಲೇನಿಯಾ ಥಿಂಕರ್ಸ್, ಫಿಲಾಸಫರ್ಸ್, ಲೀಗಲ್ ಸ್ಕಾಲರ್ಸ್, ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಹ್ಯಾಡ್ ದೇರ್ ಓನ್ ಐಡಿಯಾಸ್ ಅಬೌಟ್ ದ ಸ್ಟೇಟ್ ಆಫ್ ದೇರ್ ಸೊಸೈಟೀಸ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಸೊಲ್ಯೂಷನ್ಸ್. ದೇರ್ ರೈಟಿಂಗ್ಸ್ ಎಕ್ಸ್ಪ್ರೆಸ್ ಥಾಟ್ಸ್ ಆಫ್ ಸೋಷಿಯಲ್ ಇಶ್ಯೂಸ್. ಉದಾಹರಣೆಗೆ ವೇದಗಳು. ವೇದಗಳು ಸಂಸ್ಕಾರ ಪದ್ಧತಿ, ಅವುಗಳನ್ನು ಆಚರಿಸುವ ಕ್ರಮ, ಅನುಸರಿಸಬೇಕಾದ ನಿಯಮಗಳನ್ನು ಅದು ಒಳಗೊಂಡದ. ಫಾರ್ ಎಕ್ಸಾಂಪಲ್, ದ ವೇದಾಸ್ ಇನ್ಕ್ಲೂಡೆಡ್ ದ ರಿಚುವಲ್ಸ್, ಆರ್ಡರ್ ಆಫ್ ಪ್ರಾಕ್ಟೀಸಿಂಗ್ ದೆಮ್ ಆ್ಯಂಡ್ ದ ರೂಲ್ಸ್ ಟು ಬಿ ಫಾಲೋ. ಇನ್ನು ಎರಡನೇದಾಗಿ ಉಪನಿಷತ್ತುಗಳು. ಈ ಉಪನಿಷತ್ತುಗಳಲ್ಲಿ ಜೀವನದ ಅಗತ್ಯವಾದ ಗುಣಗಳು ಹಾಗೂ ವಿಚಾರಗಳ ಸಂದೇಶಗಳು ಇರುವಂತಕ್ಕಂಥದ್ದು. ದ ಉಪನಿಷತ್ಸ್ ಕಂಟೈನ್ಡ್ ಮೆಸೇಜಸ್ ಆಫ್ ಎಸೆನ್ಷಿಯಲ್ ಕ್ವಾಲಿಟೀಸ್ ಆ್ಯಂಡ್ ಐಡಿಯಾಸ್ ಆಫ್ ಲೈಫ್. ಇನ್ನು ಪುರಾಣಗಳು. ಪುರಾಣಸ್ ಮೈಥಾಲಜಿ. ಪುರಾಣ ಎಂದರೆ ಹಿಂದೆ ನಡೆದದ್ದು. ಇವು ನೀತಿ ತತ್ವಗಳನ್ನು ಸಾರಿ ಹೇಳ್ತವೆ. ಪುರಾಣಸ್ ಆರ್ ಮೈಥಾಲಜಿ ಈಸ್ ವಾಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ದೀಸ್ ಡಿಕ್ಟೇಟ್ ದ ಪ್ರಿನ್ಸಿಪಲ್ಸ್. ಇನ್ನು ಶುಕ್ರಾಚಾರ್ಯರ ನೀತಿಶಾಸ್ತ್ರ. ಶುಕ್ರಾಚಾರ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಸಾಮಾಜಿಕ, ರಾಜಕೀಯ ಹಾಗೂ ಆರ್ಥಿಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಶುಕ್ರಾಚಾರ್ಯ ಡಿಸ್ಕಸ್ಡ್ ಸೋಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇಶ್ಯೂಸ್ ಇನ್ ಈಸ್ ಬುಕ್ ನೀತಿಶಾಸ್ತ್ರ. ಇನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಅಂದಿನ ಕಾಲದ ಆರ್ಥಿಕ, ರಾಜಕೀಯ, ಸಾಮಾಜಿಕ ಹಾಗೂ ಕಾನೂನು ವಿಷಯದ ಬಗ್ಗೆ ಚರ್ಚಿಸಿದ್ದಾರೆ. ಅಂದರೆ ಈ ಚಂದ್ರಗುಪ್ತ ಮೌರ್ಯನ ಕಾಲದೊಳಗೆ ಕೌಟಿಲ್ಯ ಡಿಸ್ಕಸ್ಡ್ ದ ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಇಶ್ಯೂಸ್ ಆಫ್ ದ ಟೈಮ್ ಇನ್ ಈಸ್ ಬುಕ್ ಅರ್ಥಶಾಸ್ತ್ರ. ಇನ್ನು ಮನುಸ್ಮೃತಿ ಅನ್ನುವಂಥದ್ದು. ಮನು ಬರೆದಂಥ ಮನುಸ್ಮೃತಿ. ಮಾನವ ತನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಜೀವನವನ್ನು ಹೇಗೆ ನಡೆಸಬೇಕು, ಯಾವ ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿವರಣೆಯನ್ನು ನಾವು ಮನುಸ್ಮೃತಿಯಲ್ಲಿ ಕಾಣ್ತೇವೆ.
there is a description in the book of Manusmriti how man should manage his duties and how to perform samskara in his life. ಇವು ಭಾರತದ ಪ್ರಾಚೀನ ಸಾಮಾಜಿಕ ಚಿಂತನೆಯ ಮೂಲಗಳು ಅನಿಸಿಕೊಂಡರು. ದೀಸ್ ಆರ್ ದಿ ಸೋರ್ಸಸ್ ಆಫ್ ದಿ ಏನ್ಸಿಯಂಟ್ ಸೋಷಿಯಲ್ ಥಾಟ್ ಆಫ್ ಇಂಡಿಯಾ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಇಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ. ರೈಟ್ ಎನಿ ಟು ಏನ್ಸಿಯಂಟ್ ಸೋರ್ಸಸ್ ಆಫ್ ಇಂಡಿಯನ್ ಸೋಷಿಯಲ್ ಥಾಟ್ ಅನ್ನುವಂಥದ್ದು. ಪ್ರಾಚೀನ ಸಾಮಾಜಿಕ ಚಿಂತನೆಯ ಯಾವುದಾದರೂ ಎರಡು ಮೂಲಗಳನ್ನು ಬರೆಯಿರಿ ಅಂತೆ. ಆ ಸಂದರ್ಭದಲ್ಲಿ ನೀವು ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಮನುಸ್ಮೃತಿ ಅಥವಾ ಧರ್ಮಶಾಸ್ತ್ರ ಅಂತೇಳಿ ಈ ರೀತಿಯಾಗಿ ಇವುಗಳಲ್ಲಿ ಯಾವುದಾದ್ರೂ ಒಂದೆರಡನ್ನು ಹೆಸರಿಸಬೇಕಾಗ. ಇನ್ನು ಇದ್ರ ಜೊತೆಗೆ ಪ್ಲೇಟೋನ ರಿಪಬ್ಲಿಕ್, ಅರಿಸ್ಟಾಟಲ್ನ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್, ಇವು ಗ್ರೀಸ್ ದೇಶದ ಪ್ರಾಚೀನ ಸಾಮಾಜಿಕ ಚಿಂತನೆಯ ಮೂಲಗಳೆನಿಸಿಕೊಂಡವು. ಈ ಗ್ರಂಥಗಳಲ್ಲಿ ಕಾನೂನು, ರಾಜ್ಯ ಮತ್ತು ಸಮಾಜ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಅರಿಸ್ಟಾಟಲ್ ತನ್ನ ಗ್ರಂಥವಾದಂಥ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್ನಲ್ಲಿ ಮಾನವನು ಸಮಾಜ ಜೀವಿ ಅನ್ನುವಂಥದ್ದನ್ನು ತಿಳಿಸಿರುವಂಥದ್ದನ್ನು ಕಾಣ್ತೇವೆ. ಪ್ಲೇಟೋಸ್ ರಿಪಬ್ಲಿಕ್, ಅರಿಸ್ಟಾಟಲ್ಸ್ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್ ಆರ್ ದಿ ಒರಿಜಿನ್ಸ್ ಆಫ್ ದಿ ಏನ್ಸಿಯಂಟ್ ಸೋಷಿಯಲ್ ಥಾಟ್ ಆಫ್ ಗ್ರೀಸ್. ಇನ್ ದೀಸ್ ಟೆಕ್ಸ್ಟ್ ದ ಸಬ್ಜೆಕ್ಟ್ ಆಫ್ ಲಾ, ಸ್ಟೇಟ್ ಆ್ಯಂಡ್ ಸೊಸೈಟಿ ಈಸ್ ಮೆನ್ಷನ್. ಇನ್ ಹೀಸ್ ಬುಕ್ Aristotle mentions that man is a social animal. In Roman deshada Cicero tanna granthavada On Justice dalli samajika, rajakeeya hagu aarthika vishayagala bagge charcha madidaru. Cicero of this Roman country discussed social and economic issues ಇನ್ ಈಸ್ ಬುಕ್ ಆನ್ ಜಸ್ಟಿಸ್. ಇದೇ ರೀತಿ ಚೀನಾ ದೇಶದ ಕನ್ಫ್ಯೂಷಿಯಸ್ನ ಕೃತಿ ಅನಲೆಕ್ಸ್, ಅರಬ್ ಚಿಂತಕ ಇಬನ್ ಖಾಲ್ದುನ್ನ ಮಕದ್ದಿಮ, ಇವು ಪ್ರಾಚೀನ ಸಾಮಾಜಿಕ ಚಿಂತನೆಯ ಕೆಲವು ಮೂಲಗಳೆನಿಸಿಕೊಂಡವು. ಸಿಮಿಲರ್ಲಿ ಅನಲೆಕ್ಸ್ ದ ವರ್ಕ್ ಆಫ್ Confucius in China and the Makaddima of the Arab thinker Ibn Khaldun are some of the sources of ancient social thought. ಸಮಾಜ ಶಾಸ್ತ್ರೀಯ ದೃಷ್ಟಿಕೋನದಂತೆ ಈ ಚಿಂತಕರನ್ನ ದಾರ್ಶನಿಕರು, ಇತಿಹಾಸಕಾರರು, ಕಾನೂನು ತಜ್ಞರು, ಸುಧಾರಣಾವಾದಿಗಳು ಅಂಥೇಳಿ ಕರಿಬಹುದು. ಆದರೆ ಸಮಾಜಶಾಸ್ತ್ರಜ್ಞರಲ್ಲ. ಇವರ ಆಲೋಚನೆ ಮತ್ತು ಅಧ್ಯಯನಗಳಿಗೆ ವೈಜ್ಞಾನಿಕ ವಿಧಾನ ಇರಲಿಲ್ಲ. ಫ್ರಮ್ ಎ ಸೋಷಿಯೋಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ದೀಸ್ ಥಿಂಕರ್ಸ್ ಕ್ಯಾನ್ ಬಿ ಕಾಲ್ಡ್ ಫಿಲಾಸಫರ್ಸ್, ಹಿಸ್ಟೋರಿಯನ್ಸ್, ಲೀಗಲಿಸ್ಟ್ ಆ್ಯಂಡ್ ರಿಫಾರ್ಮರ್ಸ್, ಬಟ್ ನಾಟ್ ಸೋಷಿಯೋಲಜಿಸ್ಟ್. ಪ್ರಾಚೀನ ಕಾಲದಲ್ಲಿಯೇ ಪ್ರಾರಂಭಗೊಂಡಂಥ ಸಾಮಾಜಿಕ ಚಿಂತನೆ ಮಧ್ಯಕಾಲದ ಯುಗದಿಂದ ಆಧುನಿಕ ಕಾಲದ ಪ್ರಾರಂಭದವರೆಗೂ ಮುಂದುವರೆದು ಬಂದದು. ಸೋಷಿಯಲ್ ಥಾಟ್ ವಿಚ್ ಬಿಗ್ಯಾನ್ ಇನ್ ಏನ್ಸಿಯಂಟ್ ಟೈಮ್ಸ್ ಹ್ಯಾಸ್ ಕಂಟಿನ್ಯೂಡ್ ಫ್ರಾಮ್ ದಿ ಮಿಡಲ್ ಏಜಸ್ ಟು ದ ಬಿಗಿನಿಂಗ್ ಆಫ್ ಮಾಡರ್ನ್ ಟೈಮ್ಸ್. ಆದರೆ 19ನೇ ಶತಮಾನದ ನಂತರದಲ್ಲಿ ಮಾತ್ರ ಅಗಸ್ಟ್ ಕೊಮ್, ಹರ್ಬರ್ಟ್ ಸ್ಪೆನ್ಸರ್, ಎಮ್ ಎಲ್ ಡರ್ಕಿಂಗ್, ಮ್ಯಾಕ್ಸ್ ವೆಬರ್ ಇಂಥ ವಿದ್ವಾಂಸರ ಚಿಂತನೆಯ ಫಲವಾಗಿ ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ಪ್ರಯತ್ನಗಳಾದವು. ಈ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರವೊಂದು ಸ್ವತಂತ್ರ
ಸಮಾಜ ವಿಜ್ಞಾನವಾಗಿ ಮೂಡಿಬಂದದ.